ನಟಿ ರಶ್ಮಿಕಾ ಮಂದಣ್ಣ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಸೂಪರ್ ಸ್ಟಾರ್ಗಳ ಜೊತೆಗೆ ನಟಿಸ್ತಾ ಇದ್ದಾರೆ. ಇದೀಗ ರಶ್ಮಿಕಾ ಬಗ್ಗೆ ನಟಿ ಮಾಲಾಶ್ರೀ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ರಶ್ಮಿಕಾ ನಟನೆಯ ಸರಿಲೇರು ನೀಕೆವರು ಸಿನಿಮಾ ಟ್ರೇಲರ್ ವೀಕ್ಷಣೆ ಮಾಡಿರುವ ಮಾಲಾಶ್ರೀ ಅದರ ಬಗ್ಗೆ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಈಗ ತಾನೇ ಸರಿಲೇರು ನೀಕೆವರು ಟ್ರೇಲರ್ ನೋಡಿದೆ, ತುಂಬಾ ಇಷ್ಟಪಟ್ಟೆ. ರಶ್ಮಿಕಾ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ, ಈ ರೀತಿ ವಿಭಿನ್ನವಾಗಿರುವ ಬಬ್ಲಿ ಪಾತ್ರ ನೋಡಿ ನಿಜಕ್ಕೂ ಖುಷಿಪಟ್ಟೆ ಅಂತ ಅವರು ತಿಳಿಸಿದ್ದಾರೆ. ಟ್ರೇಲರ್ ನೋಡಿ ಇಷ್ಟಪಟ್ಟಿರುವ ಮಾಲಾಶ್ರೀ ಸಿನಿಮಾ ನೋಡಲು ಉತ್ಸುಕರಾಗಿದ್ದಾರೆ ಎಂಬುದನ್ನ ತಿಳಿಸಿದ್ದಾರೆ. ಮಾಲಾಶ್ರೀ ಟ್ವೀಟ್ ನೋಡಿ ರಶ್ಮಿಕಾ ತುಂಬಾ ಖುಷಿಯಾಗಿದ್ದಾರೆ, ಇದು ನಿಜವಾಗಿಯೂ ಸತ್ಯವೆ, ಧನ್ಯವಾದ ಮೇಡಮ್, ಲವ್ ಯು ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸರಿಲೇರು ನೀಕೆವರು ಸಿನಿಮಾದ ಮೂಲಕ ಮೊದಲ ಬಾರಿಗೆ ಮಹೇಶ್ ಬಾಬುರೊಂದಿಗೆ ರಶ್ಮಿಕಾ ಮಂದಣ್ಣ ನಟಿಸಿದ್ದಾರೆ. ಸಿನಿಮಾ ಟ್ರೇಲರ್ ಸೂಪರ್ ಹಿಟ್ ಆಗಿದೆ, ಯೂಟ್ಯೂಬ್ನಲ್ಲಿ 14 ಮಿಲಿಯನ್ಗೂ ಹೆಚ್ಚು ಹಿಟ್ಸ್ ಅನ್ನ ಈ ಟ್ರೇಲರ್ ಪಡೆದುಕೊಂಡಿದೆ. ಅಂದಹಾಗೆ ರಶ್ಮಿಕಾ ಮಂದಣ್ಣ ನಟನೆಯ ಹೊಸ ಸಿನಿಮಾ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಜನವರಿ 11 ಬಿಡುಗಡೆ ಆಗಿದೆ. ಚಿತ್ರ ಬಿಡುಗಡೆಗೂ ಮುಂಚೆ ಲೇಡಿ ಸೂಪರ್ ಸ್ಟಾರ್ ಕಡೆಯಿಂದ ರಶ್ಮಿಕಾಗೆ ಮೆಚ್ಚುಗೆ ಸಿಕ್ಕಂತಾಗಿದೆ.